ಒಬ್ಬ ಅಮಾಯಕನ ಅಂತಂದು ರಾತ್ರಿ 2 ಗಂಟೆಗೆ ಈ ರೀತಿ ಚಿತ್ರಹಿಂಸ ಕೊಡೋದು ಇದೆಯಲ್ಲ, ಇದು ನೀವು ಮಾಡಿರ್ತಕ್ಕಂಥ ದ್ರೋಹ ಇದು. ನೀವು ನೋಡ್ತೇನೆ, ನೀವೆಲ್ಲವೂ ಸಹ ಸ್ಟೇಟ್ಮೆಂಟ್ ಮಾಡಿದಂಗೆ ಮಾಡೋದಿದ್ರೆ ನೋಡ್ತೇನೆ ನಾವು ನಿಮ್ಮ ಇಲಾಖೆ ಹೆಂಗ್ ಮಾಡ್ತೀನಿ ಅನ್ನೋದು ನೋಡ್ತೀನಿ. ನಾನು ಬೆಳಗಿನವರೆಗೆ ಇಲ್ಲೇ ಮಾಡೋದು. ನನ್ನ ಕಾರ್ಯಕರ್ತನನ್ನು ನೀವು ವಿನಾಕಾರಣಕ್ಕೊಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ಅಂತ ಹೇಳಿದ್ರೆ, ವಿನಾಕಾರಣಕ್ಕೊಂದು ಸ್ಟೇಷನ್ ಅಲ್ಲಿ ರಾತ್ರಿ ಕೂರಿಸ್ತೀರ ಅಂತ ಹೇಳಿದ್ರೆ, ನನ್ನ ಕಾರ್ಯಕರ್ತನ ಜೊತೆ ನಾನು ಬರತ್ತೀನಿ ಸ್ಟೇಷನ್ ಅಲ್ಲಿ. ನನ್ನ ಕಾರ್ಯಕರ್ತನ ಜೊತೆ ಅವ್ನು ಇಲ್ಲ ರೀ, ಅವ್ನ ನೀವು ಬರ್ತೀರಿ ಸಂಕೆ ಬನ್ನಿ, ನಾನು ಅವನನ್ನು ಕರ್ಕೊಂಡು ಬರ್ತೇನೆ. ಅವನನ್ನು ಕರ್ಕೊಂಡು ಯಾವ್ದಪ್ಪ ಹೇಳಿದಾನೆ ಅಂತ ಹೇಳಿ, ಯಾವ್ದಪ್ಪ ಹೇಳಿದಾನೆ ಅಂತ ಹೇಳಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇನೆ. ಒಬ್ಬನ ಅಮಾಯಕ ಕೇಸ್ ಹಾಕಿದ್ದಂತ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀವಿ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀವಿ, ನೀವು ಅವ್ನ ಕೇಸ್ ಹಾಕೋದು ಆಯ್ತಲ್ಲ ಕೋರ್ಟಲ್ಲಿ. ನೀವು ನೀವೇನ್ ಮಾಡಬೇಕು ಕೋರ್ಟ್ ಕೋರ್ಟ್ಗೆ ಅಂತ ಸಾಧ್ಯ ಅಂತ ನೀವು ಕೇಸ್ ಕೋರ್ಟ್ಗೆ ಹಾಕಿದ್ರೆ ಕೋರ್ಟ್ ಅದರಲ್ಲಿ ಯಾರಿದ್ದಾರೆ ಅವನ ನೋಡಿ ನೀವು ಯಾರು ಬೇಡ ಅಂತ ಹೇಳ್ತಾರೆ. ಕಾಂಗ್ರೆಸ್ ಏಜೆಂಟ್ ಬೆಲ್ಟ್ ಅಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ